ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಆವರಕೆ ಗಿಡ ಆವರಕೆ ಸಸ್ಯ ವನಸ್ಪತಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತೀನಿ ವೀಕ್ಷಕರೇ ಇದು ತಾಂತ್ರಿಕ ವನಸ್ಪತಿ ಹಾಗೂ ಕೂಡ ಇದು ಆಯುರ್ವೇದಿಕ್ಕಿಗೂ ಇದನ್ನ ಬಳಸ್ತಾರೆ ಇದು ವಾಯಿ ಅಂದರೆ ಗ್ಯಾಸ್ಟ್ರಿಕ್ ಅಂತ ಸಂಬಂಧ ಇರೋಂಥವ್ರು ಇದ್ರದ್ದು ಈ ಬೀಜಗಳಿದೆ ನೋಡಿ ಈ ಬೀಜಗಳು ಐದು ಆರು ಏಳು ತನಕ ಸೇವಿಸಿದ್ರೆ ಗ್ಯಾಸ್ಟ್ರಿಕ್ಕು ನಿವಾರಣೆ ಆಗ್ಬಿಡ್ತದೆ ಆ ಥರ ಸಂಜೀವಿನಿ ಇದು ಹದಗೆಟ್ಟಂಥ ಆರೋಗ್ಯ ಮನೆ ಅಂತ ಮನೆಯನ್ನು ಹಸನು ಮಾಡೋ ವನಸ್ಪತಿ ಗಿಡ ಇದು ಆವರ್ಕೆ ಸಸ್ಯ ವನಸ್ಪತಿ ನೋಡಿ ವೀಕ್ಷಕರೇ ಇದು ಈ ಥರ ಇರ್ತದೆ ಇದೇ ಇದ್ರದ್ದು ಬೀಜ ಇದನ್ನು ತಿನ್ಬೋದು ವೀಕ್ಷಕರೇ ಒಂದು ಸ್ವಲ್ಪ ಕಹಿ ಇರ್ತದೆ ಆದರೂ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದು ನಂತರ ಇದು ಮಧುಮೇಹ ಅನ್ನೋ ಮಧುಮೇಹ ಇರೋರು ಶುಗರ್ ಕಂಪ್ಲೇಂಟ್ ಇರೋವಂಥವ್ರು ಈ ಎಲೆಗಳನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಎಲ್ಲ ಥರ ಶುಗರ್ ಕಂಪ್ಲೇಂಟು ಒಂದು ಸ್ವಲ್ಪ ಕಮ್ಮಿ ಆಯ್ತದೆ ಹದಕ್ಕೆ ಬರ್ತದೆ ಒಂದು ಲೆವೆಲಿಗೆ ಬರ್ತದೆ ವೀಕ್ಷಕರೇ ಇದೇ ಅವ್ರಕೆ ಸಸ್ಯ ಇದನ್ನು ತಂತ್ರ ಮಂತ್ರದಲ್ಲಿ ಕೂಡ ಇದನ್ನು ಬಳಸ್ತಾರೆ ಕಾಡಲ್ಲಿ ದೇವ ದೇವತಾ ಉಪಾಸಕರು ಇರ್ತಾರಲ್ಲ ಕಾಡು ದೇವತೆ ಪೂಜೆ ಮಾಡೋಂಥ ಉಪಾಸಕರು ಮುನೇಶ್ವರನಿಗೆ ಮತ್ತು ಬಸವೇಶ್ವರನಿಗೆ ಇದನ್ನು ಈ ಮಗ್ಗುಗಳನ್ನ ಒಡ್ತಾರೆ ಬಲ ಪ್ರಸಾದ ಕೇಳೋಕ್ಕೆ ಇದನ್ನು ಒಡ್ತಾರೆ ವೀಕ್ಷಕರೇ ಇದನ್ನ ಆ ಥರ ಇದು ಸಸ್ಯ ಇದು ಸಂಜೀವಿನಿ ಇದ್ದಂಗೆ ಸಸ್ಯ ಇದು ಆವರ್ಕೆ ಸಸ್ಯ ಆವರ್ಕೆ ಗಿಡ ಇದ್ರ ಬೇರ್ನ ನೋಡಿ ಇದ್ರ ಬೇರು ಈ ಥರ ಇರುತ್ತೆ ಈ ಥರ ಇದೆ ನೋಡಿ ಇದ್ರ ಬೇರು ಈ ಬೇರನ್ನ ಹುಣ್ಣಿಮೆ ಗುರುವಾರದ ಹುಣ್ಣಮೆ ದಿನ ಈ ಬೇರನ್ನ ವಿಧಿವಿಧತ್ವವಾಗಿ ನಿಮಂತ್ರಣ ಕೊಟ್ಟು ಇದನ್ನು ಮನೆಗೆ ತಂದು ಪಂಚಗವ್ಯದಿಂದ ಶುದ್ಧ ಮಾಡಿ ಶಿವಾಷ್ಟಕ ಗಂಧದಿಂದ ಇದನ್ನ ಲೇಪನೆ ಮಾಡಿ ಏಳು ದಿನ ಮನೆಯಲ್ಲಿ ಮಡಗಿ ಪೂಜೆ ಮಾಡಿ ಮನೆ ಮುಖ್ಯ ದ್ವಾರದಲ್ಲಿ ಇದನ್ನು ಕಟ್ಟಿದ್ರೆ ಯಾವುದೇ ಥರ ತಂತ್ರ ಮಂತ್ರಗಳ ಆಕ್ರಮಣ ಆಕ್ರಮಣಗಳಿದ್ದು ಅದು ನಿವಾರಣೆ ಆಗುತ್ತೆ ವೀಕ್ಷಕರೇ ತಂತ್ರ ಮಂತ್ರ ಸಾಮಾನ್ಯವಾಗಿ ಏನೇ ಮಾಡಿದ್ರೂ ಅಂಥ ಪ್ರಯೋಗಗಳು ನಿಷ್ಕ್ರಿಯ ಆಗ್ಬಿಡ್ತವೆ ಈ ಗಿಡದ ಬೇರಿಂದ ಇನ್ನು ಮುನೇಶ್ವರನ ಮಂತ್ರದಿಂದ ಅಭಿಮಂತ್ರಿಸಿ ಮನೆ ಬಾಗಿಲಿಗೆ ಕಟ್ಟಬೇಕು ಮುಖ್ಯ ದ್ವಾರಕ್ಕೆ ಕಟ್ಟಿದ್ರೆ ನಿಮ್ಮ ಕಾರ್ಯಸಿದ್ಧಿ ಚೆನ್ನಾಗುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಇದರ ಎಲೆಗಳು ಈ ಥರ ಇರ್ತದೆ ವೀಕ್ಷಕರೇ ಇದು ಸಾಮಾನ್ಯವಾಗಿ ಕಾಡಂಚಲ್ಲಿ ಕಾಡೊಳಗಡೆ ಬೆಳೆಯೋಂಥ ಸಸ್ಯ ಇದು ಆವರಿಕೆ ಸಸ್ಯ ನೋಡಿದ್ರಲ್ಲ ಇದ್ರ ಎಲೆಗಳಿಂದ ಶುಗರ್ ಪೇಷೆಂಟ್ಗಳು ಮಧುಮೇಹಿ ಕಾಯಿಲೆ ಒಳಗಾಗಿರೋವಂಥವ್ರು ಇದ್ರದ್ದು ಕಷಾಯ ಮಾಡಿ ಕುಡಿತಾರೆ ಗ್ಯಾಸ್ಟ್ರಿಕ್ಗಂತೂ ರಾಮ್ ಬಾಣ ಇದು ಇದರ ಬೀಜಗಳು ತಂತ್ರ ಮಂತ್ರದಲ್ಲಿ ಏನಾರ ತೊಂದರೆ ಅನುಭವಿಸ್ತಿರೋಂಥವ್ರು ತಂತ್ರ ಮಂತ್ರದಿಂದ ಹದಗೆಟ್ಟೋಗಿರೋ ಜೀವನ ಇದರಲ್ಲಿ ಹಸನಾಯ್ತದೆ ಇದ್ರ ಗಿಡ ಮೂಲಿಕೆಯಿಂದ ಇದ್ರ ಮೂಲಿಕೆಯಿಂದ ವೀಕ್ಷಕರೇ ಗುರುವಾರದ ಹುಣ್ಣಮೆ ದಿನ ಹುಣ್ಣೆ ಆಗಿರಬೇಕು ಆದರೆ ದಿನ ನಿಮಂತ್ರಣ ಕೊಟ್ಟು ಈ ಬೇರನ್ನ ತೆಗೆದು ವಿಧಿವಿಧತ್ವವಾಗಿ ಪಂಚಗವ್ಯದಿಂದ ಶುದ್ಧ ಮಾಡಿ ಗಂಧನ ಲೇಪನೆ ಮಾಡಿ ಗಂಧ ಪಂಚಾರಿ ಅಂಗಡಿ ಗಂಧಗೆ ಅಂಗಡಿಯಿಂದ ಸಿಕ್ಕುತ್ತೆ ಅದನ್ನು ತಂದು ಮುಂಚೆನೆ ಮಡಿಕಂಡಿರಬೇಕು ನೀವು ಮಡಿಕಂಡಿದ್ದು ಅದರಲ್ಲೇ ಲೇಪನೆ ಮಾಡಿ ಏಳು ದಿನ ಮನೆಯಲ್ಲಿ ನಿಮ್ಮನೆ ದೇವರು ನಿಮ್ಮ ಮನೆ ದೇವರ ಸೆಳಿ ಪೂಜೆ ಪುನಸ್ಕಾರ ಮಾಡಿ ನಿಮ್ಮನೆ ಬಾಕಳಿಗೆ ಒಂದು ಹಳದಿ ಬಟ್ಟೆ ಮಾಡಿ ಕಟ್ಟಿದ್ರೆ ಯಾವುದೇ ಥರ ತಂತ್ರ ಮಂತ್ರಗಳ ಆಕ್ರಮಣಗಳಿದ್ರೆ ಪರಿಹಾರ ಆಗುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಇದೇ ಆವರಿಕೆ ಸಸ್ಯ ತಾಂತ್ರಿಕ ವನಸ್ಪತಿ ಹಾಗೂ ವಶೀಕರಣಕ್ಕೂ ಕೂಡ ಇದನ್ನು ಬಳಸ್ತಾರೆ ವಶೀಕರಣಕ್ಕೂ ಇದನ್ನು ಬಳಸ್ತಾರೆ ವೀಕ್ಷಕರೇ ಅದನ್ನ ಯಾವ ಥರ ಬಳಸ್ತಾರೆ ಹೆಂಗೆ ಮಾಡ್ತಾರೆ ಇದ್ರ ಗಿಡಮೂಲಿಕೆ ಇದ್ರದ್ದು ಮೂಲಿಕೆ ಇದ್ರ ಬೇರಿಂದ ಯಾವ ರೀತಿ ಅಷ್ಟುಬನ್ನೆ ಕಟ್ಬೋದು ಯಾವ ರೀತಿ ದಶ ಕಟ್ಬೋದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ವಂದನೆಗಳು ವೀಕ್ಷಕರೇ